ಟುನಿ ಗುಬ್ಬಚ್ಚಿಯ ಮನೆಯಲ್ಲಿ ಪ್ರವಾಹದ ನೀರು. ಒಂದೂರಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿ ತುಂಬಾ ದೊಡ್ಡ ಜಿಪುಣಿಯಾಗಿದ್ಲು. ಅವಳಿಗೆ ಉಪಯೋಗ ಇಲ್ಲ ಅಂದ್ರೆ ಯಾರ ಹತ್ರನೂ ಮಾತಾಡಲ್ಲ, ಯಾವುದೇ ಕೆಲ್ಸಾನು ಮಾಡಲ್ಲ, ಯಾರಿಗೂ ಒಂದ್ ರೂಪಾಯಿ ಕೂಡ ಕೊಟ್ಟು ಸಹಾಯ ಮಾಡಲ್ಲ. ಟುನಿ ಗುಬ್ಬಚ್ಚಿಗೆ ಒಬ್ಳು ಮಗಳು ಇದ್ಲು. ಆ ಮಗಳ ಹೆಸರು ಬುಜ್ಜಿ ಗುಬ್ಬಚ್ಚಿ. ಟುನಿ ಗುಬ್ಬಚ್ಚಿ ಅವಳ ಹತ್ರ ಇದ್ದ ಹಣದಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ಲು. ಯಾವಾಗ್ಲೂ ಒಂದ್ ಹಣ್ಣನ್ ಕೂಡ ಯಾರಿಗೂ ಫ್ರೀಯಾಗಿ ಕೊಟ್ಟಿದ್ದೇ ಇಲ್ಲ. ಅದು ಮಾತ್ರವಲ್ಲ, ಅವಳು 1,000 ರೂಪಾಯಿ ಖರ್ಚು ಮಾಡಿದ್ರೆ ಅದಕ್ಕೆ 10,000 ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಈ ಹಣ್ಣನ್ನೆಲ್ಲ ಸಿಟಿಯಲ್ಲಿ 1,000 ರೂಪಾಯಿಗೆ ಕೊಟ್ಟು ನಾನು ತಗೊಂಡ್ ಬಂದೆ. ಆದ್ರೆ ಇದ್ರ ಮೂಲಕ ನಾನು 10,000 ಸಂಪಾದನೆ ಮಾಡ್ಬೇಕು, ಆವಾಗ್ಲೇ ಸ್ವಲ್ಪ ಲಾಭ ಸಿಗೋದು. ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ ಅವಳು ತಗೊಂಡ್ ಬಂದ ಹಣ್ಣನ್ನೆಲ್ಲ ಗಾಡಿಯಲ್ಲಿ ಇಟ್ಕೊಂಡು ಅದನ್ನ ವ್ಯಾಪಾರಕ್ಕೆ ತಗೊಂಡ್ ಹೋದ್ಲು. ಹಾ ಟುನಿ, ಈ ಹಣ್ಣನ್ನ ಹೇಗ್ ಕೊಡ್ತಿದ್ಯಾ? ನೀನು ತಗೊಂಡ್ರೆ ಕವರಲ್ಲಿ ಹಾಕಿ ಕೊಡ್ತೀನಿ. ಅರೆ, ನಾನ್ ಕೇಳಿದ್ದು ಅದಲ್ಲ, ಈ ಹಣ್ಣಿಗೆ ಎಷ್ಟು ಬೆಲೆ ಅಂತ. ಒಂದ್ ಬಾಳೆಹಣ್ಣು 100 ರೂಪಾಯಿ, ಡಜನ್ ಬಾಳೆಹಣ್ಣು 1,200 ರೂಪಾಯಿ. ಏನು 1,200? 1,200ಗೆ ಎಷ್ಟು ಸಾಮಗ್ರಿ ತಗೊಳ್ಬೋದು ಅಂತ ಗೊತ್ತಾ? ಆ ಸಾಮಗ್ರಿಯಿಂದ ಮನೆಯಲ್ಲಿ 15 ದಿನಕ್ಕೆ ಅಡಿಗೆನೆ ಮಾಡ್ಬೋದು. ಹಾಗಾದ್ರೆ ಆ ಸಾಮಗ್ರಿನೇ ತಗೊಂಡು ನೀನಿನ್ ಮನೆಯಲ್ಲಿ ಅಡಿಗೆ ಮಾಡ್ಕೋಬೋದಲ್ವಾ? ನನ್ನ ಅಂಗಡಿ ಹತ್ರ ಯಾಕ್ ಬಂದ್ ನಿಂತ್ಕೊಂಡಿದ್ಯಾ? ಇಲ್ ನೋಡು, ನಾನು ಶ್ರೀಮಂತರಿಗೋಸ್ಕರ ವ್ಯಾಪಾರ ಮಾಡೋದು, ನಿಂತರ ಬಡವರೆಲ್ಲ ನನ್ನ ಅಂಗಡಿ ಹತ್ರ ಬರ್ಲೇಬಾರ್ದು. ಹಾಗಂತ ಟುನಿ ಗುಬ್ಬಚ್ಚಿ ಚಿಚುನ ತುಂಬಾ ಅವಮಾನ ಮಾಡಿದ್ಲು. ಪಾಪ ಚಿಚು ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಯ್ತು. ಟುನಿ ಅಂಗಡಿಗೆ ಸುಮಾರು ಶ್ರೀಮಂತ ಪಕ್ಷಿಗಳು ಬರ್ತಾ ಇದ್ರು. ಅವ್ರ ಎಲ್ರೂ ಟುನಿ ಹತ್ರ ಅವಳೆಷ್ಟೇ ಹಣ ಕೇಳಿದ್ರು ಅದನ್ ಕೊಟ್ಟು ಹಣ್ಣು ತಗೊಳ್ತಿದ್ರು. ಹಾಗೆ ಆ ಒಂದೇ ದಿನದಲ್ಲಿ 10,000 ರೂಪಾಯಿನ ಟುನಿ ಗುಬ್ಬಚ್ಚಿ ಸಂಪಾದನೆ ಮಾಡಿದ್ಲು. ಸಂಜೆ ಸಂತೋಷವಾಗಿ ಅವಳು ಮನೆಗೆ ವಾಪಸ್ ಬಂದ್ಲು. ಆ ದಿನ ಅವಳು ಸಂಪಾದನೆ ಮಾಡಿದ ಹಣನ ತನ್ನ ಮಗಳು ಬುಜ್ಜಿ ಹತ್ರ ತೋರಿಸಿದ್ಲು. ಅರೆ ಅಮ್ಮ, ಒಂದೇ ದಿನದಲ್ಲಿ ನೀನ್ ಹೇಗಮ್ಮ ಇಷ್ಟು ಹಣ ಸಂಪಾದನೆ ಮಾಡ್ತಿದ್ಯಾ? ನನ್ನ ಸ್ನೇಹಿತರ ತಂದೆ ತಾಯಿ ಕಷ್ಟಪಟ್ಟರು ಕೂಡ 100 ರಿಂದ 200 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಷ್ಟೇ, ಆದ್ರೆ ನೀನ್ ಮಾತ್ರ ಪ್ರತಿದಿನ 1,000 ಗಟ್ಟಲೆ ಹಣ ಹೇಗ್ ಸಂಪಾದನೆ ಮಾಡ್ತೀಯಾ? ನಾನು ವ್ಯಾಪಾರ ಮಾಡಕ್ಕೆ ಖರ್ಚು ಮಾಡೋದು ಬರೀ 1,000 ರೂಪಾಯಿ ಮಾತ್ರ, ಆದ್ರೆ ಅದಕ್ಕೆ ಬದಲು 10,000 ರೂಪಾಯಿ ಲಾಭ ಬರ್ಬೇಕಂತ ಯೋಚನೆ ಮಾಡೋಳು. ನಾನು ಬಡವನ್ನ ನನ್ನ ಅಂಗಡಿ ಹತ್ರ ಬಿಡೋದೇ ಇಲ್ಲ. ಯಾವಾಗ್ಲೂ ನನ್ನ ಅಂಗಡಿಗೆ ಶ್ರೀಮಂತರು ಮಾತ್ರ ಬರ್ಬೇಕು, ಅವ್ರ ಹತ್ರ ಮಾತಾಡಿ ಮೋಸ ಮಾಡಿ ನಾನು ವ್ಯಾಪಾರ ಮಾಡ್ಬಿಡ್ತೀನಿ. ಹಾ, ಹಾಗೇನಮ್ಮ ಹೇಳಿ, ನೀನು ಈ ರೀತಿ ವ್ಯಾಪಾರ ಮಾಡ್ತೀಯ? ಅದಾ, ಬಾಳೆಹಣ್ಣು ತಿಂದ್ರೆ ನಿಮಗೆ ಶುಗರ್ ಬಿ ಪಿ ಬರಲ್ಲ ಅಂತೀನಿ, ದಾಳಿಂಬೆ ತಿಂದ್ರೆ ನಿಮಗೆ ರಕ್ತ ಸ್ವಚ್ಛ ಆಗುತ್ತೆ, ರಕ್ತ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀನಿ, ಆಪಲ್ ತಿಂದ್ರೆ ನೀವು ಐಶ್ವರ್ಯ ರಾಯ್ ತರ ಬದಲಾಗ್ತೀರಾ ಅಂತ ಹೇಳ್ತೀನಿ, ಕಲ್ಲಂಗಡಿ ಹಣ್ಣು ತಿಂದ್ರೆ ಯಾವಾಗ್ಲೂ ತುಂಬಾ ಖುಷಿಯಾಗಿರ್ತೀರಾ ಅಂತ ಹೇಳ್ತೀನಿ. ಅದಕ್ಕೆ ಸುಮಾರು ಬೆಲೆನೂ ಇಡ್ತೀನಿ, ಆದ್ರೂ ಕೂಡ ಶ್ರೀಮಂತರು ಆ ಬೆಲೆಗೆ ತಗೊಂಡು ಹೋಗ್ತಾರೆ. ಅವಾಗ ನಾನು ಎಷ್ಟು ಬೆಲೆ ಇಡ್ತೀನೋ ಅಷ್ಟು ಬೆಲೆನೂ ಅವರು ಕೊಟ್ಟು ಹೋಗ್ತಾ ಇದ್ದಾರೆ ಅಲ್ವಾ? ಅದಕ್ಕೆ 1,000 ರೂಪಾಯಿ ಖರ್ಚಾದ್ರೂ 10,000 ರೂಪಾಯಿ ಸಂಪಾದನೆ ಮಾಡೋದು. ಹಾಗಂತ ಟುನಿ ಗುಬ್ಬಚ್ಚಿ ಅವಳು ವ್ಯಾಪಾರ ಮಾಡುವ ಪದ್ಧತಿಯನ್ನ ತನ್ನ ಮಗಳು ಬುಜ್ಜಿ ಹತ್ರ ಹೇಳ್ತಾ ಇದ್ಲು. ಮರುದಿನ ಬೆಳಗ್ಗೆ ಬುಜ್ಜಿ ಸ್ಕೂಲಿಗೆ ಹೋದ್ಲು. ಸ್ಕೂಲಲ್ಲಿ ಹೇಳಿಕೊಡುವ ಪಾಠನ ಗಮನ ಇಟ್ಟು ಕೇಳ್ಕೊಳ್ತಿದ್ಲು. ಮಧ್ಯಾಹ್ನ ಸಮಯ ಆಗಿದ್ರಿಂದ ಕ್ಲಾಸ್ ರೂಮಲ್ಲಿದ್ದ ಎಲ್ಲ ಪಕ್ಷಿಗಳು ಊಟಕ್ಕೋಸ್ಕರ ಒಂದು ಮರದ ಕೆಳಗಡೆ ಬಂದು ಕೂತ್ಕೊಂಡ್ರು. ಆವಾಗ ಬುಜ್ಜಿ ಕೂಡ ಅವಳ ಗೆಳೆಯ ಜೊತೆ ಊಟ ಮಾಡೋದಕ್ಕೋಸ್ಕರ ಹತ್ರ ಬಂದ್ಲು. ಅರೆ ಬುಜ್ಜಿ, ನೀನ್ಯಾಕೆ ನಮ್ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೋಸ್ಕರ ಬರ್ತಾ ಇದೀಯಾ? ಇನ್ ಮುಂದೆ ನೀನ್ ಇಲ್ಲಿ ಕೂತ್ಕೋಬಾರ್ದು. ಅರೆ ಯಾಕ್ ಚಿನ್ನು, ಏನಾಯ್ತು? ನಾವೆಲ್ರೂ ಯಾವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋರ್ ತಾನೆ, ಆದ್ರೆ ಇವತ್ ಮಾತ್ರ ನನ್ನ ಯಾಕೆ ಹತ್ರ ಬರಬಾರ್ದು ಅಂತ ಹೇಳ್ತಾ ಇದೀಯಾ? ನಿಜಾನೆ, ನೀನು ನಮ್ಮ ಹತ್ರ ಕೂತ್ಕೊಂಡು ಊಟ ಮಾಡಬಾರ್ದು, ನಮ್ಮಿಂದ ದೂರ ಹೋಗೋದೇ ನಿನಗೆ ಒಳ್ಳೇದು. ಅಲ್ಲಿ ನೋಡು, ನಿಂತರ ಶ್ರೀಮಂತರಿದ್ದಾರೆ, ಅವ್ರ ಜೊತೆ ಹೋಗಿ ಕೂತ್ಕೊಂಡು ಊಟ ಮಾಡು. ಅರೆ ಏನಾಯ್ತು ನಿಮ್ಗೆ, ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ? ಮತ್ತೆ ಇನ್ ಹೇಗ್ ಮಾತಾಡ್ಬೇಕೋ, ನಿಮ್ಮಅಮ್ಮ ನಮ್ಮಅಮ್ಮನ್ನ ಎಷ್ಟು ಅವಮಾನ ಮಾಡಿ ಕಳಿಸಿದ್ದಾರೆ ಗೊತ್ತಾ? ನಿಮ್ಮಅಮ್ಮನ ಅಂಗಡಿಗೆ ಬರೀ ಶ್ರೀಮಂತರು ಮಾತ್ರ ಬರ್ಬೇಕಂತೆ, ನಾವು ತುಂಬಾ ಬಡವರಂತೆ, ನಿಮ್ಮ ಅಂಗಡಿಗೆ ನಮ್ ತರ ಬಡವರು ಬರ್ಲೇಬಾರ್ದು ಅಂತೆ, ಅದಕ್ಕೆ
ನಾವು ಮಾತ್ರ ನಿಮ್ಮ ಹತ್ರ ಕೂತ್ಕೊಂಡು ಹೇಗೆ ಊಟ ಮಾಡೋದು ಹೇಳು. ಹಾಗೆ ಚಿನ್ನಕ್ಕಾಗಿ ಬನ್ನುಗಿಳಿ ಹೇಳಿದ್ರಿಂದ ಬುಜ್ಜಿಗುಬ್ಬಜ್ಜಿ ತುಂಬಾನು ಬೇಜಾರು ಮಾಡ್ಕೊಂಡ್ಲು. ಅದೇ ಬೇಜಾರಿಂದ ಅವಳು ಮನೆಗೆ ವಾಪಸ್ ಬಂದ್ಲು. ಈ ಕಡೆ ಟುನಿ ವ್ಯಾಪಾರ ಮುಗಿಸ್ಕೊಂಡು ನಿನ್ನೆಗಿಂತ ಸುಮಾರು ಹಣ ಲಾಭ ತಗೊಂಡು ಮನೆಗೆ ಬಂದು ಲೆಕ್ಕ ಮಾಡ್ತಿದ್ಲು. ನಿನ್ನೆಗಿಂತ ಇವತ್ತು ತುಂಬಾನೇ ಲಾಭ ಸಿಕ್ಕಿದೆ. ಇದೇ ರೀತಿ ನಾನು ಹಣ ಸಂಪಾದನೆ ಮಾಡಿದ್ರೆ ಯಾವತ್ತಾದ್ರೂ ಒಂದಿನ ದೊಡ್ಡ ಶ್ರೀಮಂತೆಯಾಗ್ಬಿಡ್ತೀನಿ. ಹಾಗಂತ ಟುನಿಗುಬ್ಬಚ್ಚಿ ಅವಳು ಸಂಪಾದನೆ ಮಾಡಿದ ಹಣನ ಲೆಕ್ಕ ಮಾಡಿ ಸಂತೋಷ ಪಡ್ತಿದ್ಲು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಬುಜ್ಜಿಗುಬ್ಬಚ್ಚಿ ಅದನ್ನೆಲ್ಲ ನೋಡಿ, ಅಮ್ಮ ಇದೆಲ್ಲ ಸ್ವಲ್ಪನೂ ಸರಿಯಿಲ್ಲಮ್ಮ. ನೀನು ನನ್ನ ಸ್ನೇಹಿತರ ಅಪ್ಪ ಅಮ್ಮನ ಯಾಕೆ ಅವಮಾನ ಮಾಡ್ತೀಯ? ಶ್ರೀಮಂತರು ಮಾತ್ರ ನಿನ್ ಜೊತೆ ಮಾತಾಡ್ಬೇಕಾ? ನನ್ನ ಫ್ರೆಂಡ್ಸ್ ಯಾರು ನನ್ನ ಹತ್ರ ಮಾತಾಡ್ತಿಲ್ಲ. ಅರೆ ಮಾತಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ನಿನ್ ಕ್ಲಾಸಲ್ಲಿ ಶ್ರೀಮಂತರ ಹುಡುಗರು ಹುಡುಗಿರು ಯಾರು ಇಲ್ವಾ? ನೀನು ಇನ್ಮುಂದೆ ಇವ್ರ ಹತ್ರ ಮಾತಾಡದ್ ಬೇಡ, ಅವ್ರ ಹತ್ರ ಮಾತ್ರ ಮಾತಾಡು. ಹಾಗಂತ ಟುನಿ ಹೇಳಿದ್ದನ್ನ ಕೇಳಿ ಬುಜ್ಜಿಗೆ ಇನ್ನೂ ತುಂಬಾನೇ ಬೇಜಾರಾಯ್ತು. ಆದ್ರೆ ಅವಳ ತಾಯಿನ ಅವಳಿಂದ ಏನೂ ಹೇಳಕ್ಕಾಗ್ಲಿಲ್ಲ. ಅವಳು ಅಲ್ಲಿಂದ ಅವಳ ರೂಮಿಗೆ ಹೋದ್ಲು. ಹೀಗಿರುವಾಗ ಒಂದಿನ ಟುನಿ ಯಾವಾಗ್ಲೂ ತರ ಅವಳ ವ್ಯಾಪಾರನ ಮಾಡ್ತಾ ಇದ್ಲು. ಆವಾಗ ಅಲ್ಲಿಗೊಂದು ಗರುಡ ಬಂತು. ಆ ಗರುಡ ನೋಡಕ್ಕೆ ಒಂದು ಸ್ವಾಮೀಜಿ ತರ ಕಾಣಿಸ್ತಿತ್ತು. ಇಲ್ ನೋಡಮ್ಮ, ನನ್ನ ಹೆಸರು ಮಹಿ. ನಾನೊಬ್ಳು ಯಕ್ಷಿಣಿ. ಸುಮಾರು ಕಾಲದಿಂದ ಈ ಅಡವಿಯಲ್ಲಿ ತಪಸ್ಸು ಮಾಡ್ತಾ ಇದ್ದೀನಿ. ನನಗಿವಾಗ ಹಸ್ವಾಗ್ತಾ ಇದೆ. ಸ್ವಲ್ಪ ಹಣ್ಣುಗಳನ್ನ ತಿನ್ನಕ್ಕೆ ಕೊಡ್ತೀಯಾ? ನೀನು ಯಕ್ಷಿಣಿಯಾಗಿರು ಭಕ್ಷಿಣಿಯಾಗಿರು, ನನಗೇನಂತೆ? ಹಣ ಕೊಟ್ರೆ ಹಣ್ಣು ಕೊಡ್ತೀನಿ, ಹಣ ಇಲ್ಲಂದ್ರೆ ಏನು ಕೊಡಕ್ಕಾಗಲ್ಲ. ಮರ್ಯಾದೆಗಿಲಿಂದ ಹೋಗು. ಅರೆ ನನ್ನ ಹತ್ರ ಇವಾಗ ಹಣ ಇಲ್ಲಮ್ಮ, ದಯವಿಟ್ಟು ಸ್ವಲ್ಪ ಹಣ್ಣನ್ನಾದ್ರೂ ಕೊಡ್ತೀಯಾ? ಅರೆ ಕೊಡಕ್ಕಾಗಲ್ಲ. ಸರಿ, ಕುಡಿಯಕ್ಕೆ ಸ್ವಲ್ಪ ನೀರಾದ್ರೂ ಕೊಡು, ನನ್ನ ದಾಹನಾದ್ರೂ ತೀರಿಸ್ಕೊತೀನಿ. ಅರೆ ನೀರು ಕೊಡಕ್ಕಾಗಲ್ಲ, ಏನು ಕೊಡಕ್ಕಾಗಲ್ಲ, ನಾನು ಯಾವ್ದನ್ನು ಫ್ರೀಯಾಗಿ ಕೊಡೋದೇ ಇಲ್ಲ. ಹಾಗಂತ ತುನಿ ಹೇಳಿದನ ಕೇಳಿ ಮಹಿಗೆ ತುಂಬಾನೇ ಕೋಪ ಬಂತು. ಇಲ್ ನೋಡು, ನೀನು ನನ್ನ ಹತ್ರ ಬಂದು ಕ್ಷಮಾಪಣೆ ಕೇಳೋ ದಿನಾನು ಬರುತ್ತೆ, ನನ್ನ ಕಾಲಿಗೆ ನೀನು ಖಂಡಿತ ಬಿದ್ದೇ ಬೀಳ್ತೀಯ. ಹಾಗಂತ ಹೇಳಿ ಮಹಿ ಗರುಡ ಅಲ್ಲಿಂದ ಹೊರಟೋಯ್ತು. ಆದ್ರೆ ಮಹಿ ಹೇಳಿದ್ರ ಬಗ್ಗೆ ಟುನಿ ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವಳ ಪಾಡಿಗೆ ವ್ಯಾಪಾರ ಮುಗಿಸ್ಕೊಂಡು ಸಂಜೆ ಮನೆಗೆ ವಾಪಸ್ ಬಂದ್ಲು. ಆದ್ರೆ ಆ ದಿನ ರಾತ್ರಿ ಇದ್ದಕ್ಕಿದ್ದಂತೆ ಮಳೆ ಸುರಿಯಕ್ಕೆ ಶುರುವಾಯಿತು. ಸಾಧಾರಣವಾಗಿ ಶುರು ಆದ ಆ ಮಳೆ ಇದ್ದಕ್ಕಿದ್ದಂತೆ ತುಂಬಾ ಜೋರಾಗಿ ಹೊಡಿತಾನೇ ಇತ್ತು. ಮೆಲ್ಲೆ ಮೆಲ್ಲೆ ಶುರುವಾದ ಆ ಮಳೆ ತುಂಬಾ ಜೋರಾಗಿ ಬರೋದ್ರಿಂದ ಮಳೆಗೆ ಬೆಚ್ಚಿ ಬಿದ್ದು ಟುನಿ ಹಾಗೂ ಬುಜ್ಜಿ ಇಬ್ರು ನಿದ್ದೆಯಿಂದ ಎಚ್ಚರವಾದ್ರು. ಅರೆ ಇದು ಬೇಸಿಗೆ ಕಾಲ ಅಲ್ವಾ? ಬೇಸಿಗೆ ಕಾಲದಲ್ಲಿ ಮಳೆ ಬರ್ತಿದೆ ಹೇಗೆ? ಹಾಗಂತ ಟುನಿ ಹೊರಗಡೆ ಹೋಗಿ ನೋಡಿದ್ರೆ ಆ ಊರಲ್ಲಿ ಯಾರ ಮನೆ ಮೇಲೂ ಮಳೆ ಸುರಿತಿರ್ಲಿಲ್ಲ, ಬರೀ ಟುನಿಯ ಮನೆ ಮೇಲೆ ಮಾತ್ರ ಮಳೆ ಸುರಿತಾ ಇತ್ತು. ಕೊನೆಗೆ ಆ ಮಳೆ ನೀರೆಲ್ಲ ಟುನಿಯ ಮನೆಯೊಳಗಡೆ ಬಂತು. ಪ್ರವಾಹವಾಗಿ ಆ ಮಳೆ ನೀರು ಬದಲಾಯಿತು. ಅವರಿಬ್ರು ಅದನ್ನ ನೋಡಿ ತುಂಬಾನೇ ಹೆದರಿದ್ರು. ಅವ್ರ ಮನೆಯಲ್ಲಿದ್ದ ವಸ್ತುಗಳು, ಅವರ ಬಟ್ಟೆಗಳು, ಹಾಗೆ ಅವರು ಸೇರಿಸಿಟ್ಟಿದ್ದ ಧನ ಧಾನ್ಯ ಎಲ್ಲಾನು ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಅಮ್ಮ ಏನಮ್ಮ ಇದು, ಮನೇಲಿರೋ ವಸ್ತು ಎಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೋಡು, ಬಟ್ಟೆಗಳು ಹೋಯ್ತು, ನನ್ನ ಪುಸ್ತಕಗಳು ಎಲ್ಲಾನು ಹೋಯ್ತು. ಹೌದ್ ಬುಜ್ಜಿ, ಅದೇ ನನಗೂ ಏನೋ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನೋಡು, ಕಿಟಕಿ ಹೊರಗಡೆ ನೋಡು, ನಮ್ಮ ಪಕ್ಕದ ಮನೆಯಲ್ಲಿ ಕೂಡ ಈ ಮಳೆ ಸುರಿತಾ ಇಲ್ಲ, ಬರೀ ನಮ್ಮನೇಲಿ ಮಾತ್ರ ಸುರಿತಾ ಇದೆ. ನನಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಿಲ್ಲ. ಅಯ್ಯೋ ಅಮ್ಮ, ಇದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಸರಿ ಸರಿ, ಹೆದ್ರಬೇಡ, ಬಾ ನಾವು ಪಕ್ಕದ ಮನೆಗೆ ಹೋಗೋಣ. ಹಾಗಂತ ಹೇಳಿ ಟುನಿ ಬುಜ್ಜಿನ ಕರ್ಕೊಂಡು ಪಕ್ಕದಲ್ಲಿದ್ದ ಚಿಚುಕಾಗಿಯ ಮನೆಗೆ ಹೋಯ್ತು. ಚಿಚುಕಾಗಿಯ ಮನೆಯ ಬಾಗಿಲನ್ನು ಬಡೀತು. ಇಲ್ ನೋಡ್ ಚಿಚು, ನಾನು ನಿನ್ನತ್ರ ತಪ್ಪಾಗಿ ನಡ್ಕೊಂಡಿದ್ದೀನಿ, ಅದಕ್ಕೆ ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನಿನ್ ಮನೆಯಲ್ಲಿ ಸ್ವಲ್ಪ ಆಶ್ರಯ ಕೊಡ್ತೀಯ? ಹಾಗಂತ ತುನಿಗುಬ್ಬಚ್ಚಿ ಚಿಚು ಹತ್ರ ಕೇಳಿದ್ರಿಂದ ಚಿಚು ಅವರನ್ನ ಮನೆಯೊಳಗಡೆ ಕರ್ಕೊಂಡು ಹೋಯ್ತು. ಆದ್ರೆ ಆಮೇಲೆ ನಡೆದಿದ್ದು ಏನು ಅಂದ್ರೆ, ಟುನಿ ಯಾವಾಗ ಚಿಚು ಮನೆಯೊಳಗಡೆ ಹೋದ್ಲೋ ಆವಾಗ್ಲೇ ಅವಳ ಮನೆಯಲ್ಲಿದ್ದ ಆ ಪ್ರವಾಹದ ನೀರೆಲ್ಲ ಚಿಚು ಮನೆಯೊಳಗಡೆನು ಬಂದ್ಬಿಡ್ತು. ಹಾಗೆ ಪಾಪ ಟುನಿ ಎಲ್ಲಿಗೆ ಹೋದ್ರು ಆ ಪ್ರವಾಹದ ನೀರು ಅಲ್ಲಿಗೆ ಬರ್ತಾ ಇತ್ತು. ಅರೆ ಏನಿದು ಆಶ್ಚರ್ಯ ಟುನಿ, ನೀನೇನೋ ದೊಡ್ಡ ತಪ್ಪು ಮಾಡಿದೀಯ, ಅದಕ್ಕೆ ಆ ದೇವ್ರು ನಿನಗೆ ಈ ಶಿಕ್ಷೆನ ಕೊಟ್ಟಿದ್ದಾನೆ. ಇಲ್ ನೋಡು, ನೀನು ನನ್ನ ಮನೆಯೊಳಗಡೆ ಬಂದ್ರೆ ಈ ಮಳೆ ನೀರು ಕೂಡ ನನ್ನ ಮನೆಯೊಳಗಡೆ ಬರ್ತಾ ಇದೆ ನೋಡು.
ಹಾಗಂತ ಹೇಳಿ ಚಿಚಕಾಗೆ ಅವರು ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ತು. ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಅವರಿಬ್ರು ಒಂದು ಮರದಲ್ಲಿ ಕೂತ್ಕೊಂಡಿದ್ರು. ಅಮ್ಮ, ನೀನು ಏನ್ ಅನ್ಯಾಯ ಮಾಡಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ದೇವ್ರು ನಮಗೆ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾನೆ. ಅದಕ್ಕೆ ಹೇಳಿದಮ್ಮ, ಯಾವಾಗ್ಲೂ ಯಾರಿಗೂ ಅನ್ಯಾಯ ಮಾಡ್ಬೇಡ ಅಂತ. ಆದ್ರೆ ನೀನೇ ನನ್ ಮಾತ್ ಕೇಳಲೇ ಇಲ್ಲ. ಹಾಗಂತ ಬುಜ್ಜಿ ಹೇಳಿದಾಗ ತಕ್ಷಣ ಟುನಿಗೆ ಮಹಿಹದ್ದಿನ ನೆನಪಾಯಿತು. ತಕ್ಷಣ ಮಹಿಹದ್ದು ಎಲ್ಲಿದೆ ಅಂತ ಬುಜ್ಜಿ ಹಾಗೂ ಟುನಿ ಇಬ್ರು ಹುಡ್ಕೊಂಡು ಮಹಿ ಹತ್ರ ಹೋದ್ರು. ನಾನ್ ಕೊಟ್ಟ ಶಾಪ ಕೆಲಸ ಮಾಡಿದೆ ಅಂತ ಕಾಣಿಸ್ತಿದೆ. ಇಲ್ ನೋಡಿ ಮಹಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನಾನ್ ನಿಮ್ಮತ್ರ ಆ ರೀತಿ ನಡ್ಕೊಳ್ಬಾರ್ದಾಗಿತ್ತು. ಅದಕ್ಕೋಸ್ಕರ ದೇವ್ರು ತುಂಬಾ ದೊಡ್ಡ ಶಿಕ್ಷೆನ ನನಗೆ ಕೊಟ್ಟಿದ್ದಾನೆ. ದಯವಿಟ್ಟು ನೀವೇ ಈ ದೊಡ್ಡ ಶಿಕ್ಷೆಯಿಂದ ನನ್ನನ್ನು ನನ್ನ ಮಗಳನ್ನ ಹೇಗಾದ್ರೂ ಕಾಪಾಡಬೇಕು. ಹಾಗಂತ ಟುನಿ ಬೇಡ್ಕೊಂಡಿದ್ರಿಂದ ಮಹಿಹದ್ದು ಅದರ ಶಕ್ತಿಯಿಂದ ಅಲ್ಲಿ ಇದ್ದ ಪ್ರವಾಹದ ನೀರನ್ನ ಮಾಯ ಮಾಡಿತ್ತು. ಸ್ವಲ್ಪ ಸಮಯದಲ್ಲಿ ಟುನಿಯ ಮನೆಯೊಳಗಡೆ ಇದ್ದ ನೀರೆಲ್ಲಾನೂ ಮಾಯವಾಯಿತು. ಹಾಗೆ ಆ ದಿನದಿಂದ ಟುನಿ ಸರಿಯಾಗಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಎಲ್ರಿಗೂ ಒಂದೇ ಬೆಲೆಗೆ ಎಲ್ಲಾನು ಕೊಡ್ತಾ ಇದ್ಲು. ಸೋಮಾರಿಯಾದ ಬುಜ್ಜಿ ಗುಬ್ಬಚ್ಚಿ ಟುನಿ ಗುಬ್ಬಚ್ಚಿಯ ಹೊಲದಲ್ಲಿ ಕ್ಯಾರೆಟ್ ಕದಿಯುವ ಚಿಚು ಕಾಗೆ. ಒಂದೂರಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿ ವ್ಯವಸಾಯ ಮಾಡಿಕೊಂಡು ತನ್ನ ಜೀವನನ ಸಾಗಿಸ್ತಾ ಇದ್ಲು. ಟುನಿ ಗುಬ್ಬಚ್ಚಿಗೆ ಬುಜ್ಜಿ ಅನ್ನುವ ಒಬ್ಳು ಮಗಳು ಇದ್ಲು. ಅವಳು ತುಂಬಾ ದೊಡ್ಡ ಸೋಮಾರಿ. ಟುನಿ ಗುಬ್ಬಚ್ಚಿ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ತುಂಬಾ ಚುರುಕಾದವಳಾಗಿ ಬದಲಾಯಿಸ್ಬೇಕು ಅಂತ ಅಂದ್ಕೊಳ್ತಿದ್ಲು. ಬುಜ್ಜಿ, ಏನಮ್ಮ ಮಾಡ್ತಾ ಇದೀಯಾ? ಹಾ, ಕಾಣಿಸ್ತಿಲ್ವಮ್ಮ, ಮಲ್ಗಿ ನಿದ್ದೆ ಮಾಡ್ತಾ ಇದ್ದೀನಿ. ಅರೆ, ನಿನ್ ವಯಸ್ ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಿದ್ದಾರೆ, ನೀನ್ ನೋಡಿದ್ರೆ ಮಲ್ಗಿ ನಿದ್ದೆ ಮಾಡ್ತಿದ್ಯಾ? ಯಾಕಮ್ಮ, ನೀನು ಹೋಗಿ ಆಟಾಡ್ಬೋದಲ್ವಾ? ಹಾ, ಅಯ್ಯೋ, ಹೊರಗಡೆ ಬಿಸ್ಲು ತುಂಬಾ ಜಾಸ್ತಿ ಇದೆ ಅಮ್ಮ. ಆ ಬಿಸ್ಲಲ್ಲಿ ನಾನ್ ಹೋಗಿ ಆಟಾಡಿದ್ರೆ ಆಮೇಲೆ ಅಷ್ಟೇ ನನ್ ಗತಿ. ಇಷ್ಟು ಚೆನ್ನಾಗಿರ ನಾನು ಚಿನ್ನಕ್ಕಾಗಿ ತರ ಬದ್ಲಾಗ್ತೀನಿ. ಆಹಾ, ನನ್ನಿಂದ ಹೊರಗಡೆ ಎಲ್ಲೋ ಹೋಗಕ್ಕಾಗಲ್ಲ ಅಮ್ಮ. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಪುನಃ ಮಲಗಿ ನಿದ್ದೆ ಮಾಡ್ತಾ ಇದ್ಲು. ತುನಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಅವಳ ಪಾಡಿಗೆ ಅವಳು ಹೊಲಕ್ಕೆ ಹೋದ್ಲು. ತುನಿ ಗುಬ್ಬಚ್ಚಿ ಹೊಲದಲ್ಲಿ ಬೆಳೆದಿರುವ ಕ್ಯಾರೆಟ್ಗಳನ್ನ ನೋಡ್ಕೊಳ್ತಾ ಇದ್ಲು. ತುನಿ ಗುಬ್ಬಚ್ಚಿಯ ಪಕ್ಕದ ಹೊಲದಲ್ಲಿ ಚಿಚು ಅನ್ನುವ ಕಾಗೆ ಇತ್ತು. ಚಿಚು ಕಾಗೆ ಒಬ್ಬ ದೊಡ್ಡ ಮೋಸಗಾತಿ. ಯಾರನ್ನ ಯಾವಾಗ ಮೋಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಿದ್ಲು. ಅರೆ, ಎಲ್ಲರ ಹೊಲದಲ್ಲೋ ಬೆಳೆ ಚೆನ್ನಾಗಿ ಬರ್ತಾ ಇದೆ, ನನ್ನ ಹೊಲದಲ್ಲಿ ಮಾತ್ರ ಈ ರೀತಿ ಇದೆ. ನಾನ್ ಕೂಡ ಆ ಟುನಿ ಹಾಕಿದ್ತರ ಕ್ಯಾರೆಟ್ನ ಹಾಕ್ಬೇಕಾಗಿತ್ತು. ನಾನು ಈ ಸಲ ಹಾಕಿದ್ದು ಬದನೆಕಾಯಿ. ಬದನೆಕಾಯಿನೂ ಸರಿಯಾಗಿ ಬೆಳೀತಾ ಇಲ್ಲ, ಅದ್ರ ಬದಲಾಗಿ ಅದಕ್ಕೆ ಹುಳ ಬೇರೆ ಬಂದಿದೆ. ಇವಾಗ ಏನ್ ಮಾಡುದು ಒಂದೂ ಅರ್ಥ ಆಗ್ತಿಲ್ಲ. ಆದ್ರೆ ಇನ್ನೊಂದ್ ಪಕ್ಕ ಆ ಟುನಿ ಅಂತೂ ಸಂತೋಷದಲ್ಲಿ ಹಾಡ್ ಹಾಡ್ತಾನೆ ಕೆಲ್ಸಗಳನ್ನ ಮಾಡ್ಕೊಳ್ತಾ ಇದ್ದಾಳೆ. ಹಾಗಂತ ಚಿಚಕಾಗಿ ಟುನಿನ ನೋಡಿ ಹೊಟ್ಟೆ ಹುರ್ಕೊಳ್ತಾ ಇತ್ತು. ಆ ಸಮಯದಲ್ಲಿ ಅವಳ ಮಗ ಚಿನ್ನಕಾಗಿ ತಾಯಿಯ ಹೊಲಕ್ಕೆ ಬಂದ. ಏನಮ್ಮ, ಏನಾಯ್ತು? ಯಾಕ್ ತುಂಬಾ ಬೇಜಾರಲ್ಲಿದ್ಯಾ? ಮತ್ತಿನ್ನೇನೋ ಮಾಡೋದು. ಅಲ್ ನೋಡು, ಆ ಟುನಿ ಹೊಲದಲ್ಲಿ ಹಾಡ್ ಹಾಡ್ತಾ ಎಷ್ಟು ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ನನ್ನನ್ ನೋಡು, ನನ್ನ ಹೊಲದಲ್ಲಿ ಈ ಬದನೆಕಾಯಿಗಳು ಸರಿಯಾಗಿ ಬೆಳೀತಾನೆ ಇಲ್ಲ. ಅವಳ ಹೊಲದಲ್ಲಿ ಆ ಕ್ಯಾರೆಟ್ಗಳೆಲ್ಲ ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಅಲ್ವೇನೋ. ಅದೂ ಅಲ್ದೆ ಆ ಕ್ಯಾರೆಟ್ಗಳನ್ನ ಸಂತೆಗೆ ತಗೊಂಡೋಗಿ ಮಾರಿದ್ರೆ ಅದ್ರಲ್ಲಿ ಎಷ್ಟು ಲಾಭ ಸಿಗುತ್ತೆ ಅಂತ ಗೊತ್ತಾ? ಎಲ್ಲ ನನ್ ಕರ್ಮ. ಈ ಸಲ ನಾನು ಈ ಬದನೆಕಾಯಿಗಳನ್ನ ಬೆಳೆಸ್ಲೇ ಬಾರ್ದಾಗಿತ್ಕೊಳೋ. ನೀನ್ ಹೇಳಿದ್ ಕೂಡ ನಿಜಾನೇ ಅಮ್ಮ. ಆ ಕ್ಯಾರೆಟ್ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಒಂದ್ ಕೆಲ್ಸ ಮಾಡೋಣ್ವಾ, ಆ ಕ್ಯಾರೆಟ್ಗಳನ್ನ ನಾವು ಕದಿಯೋಣ್ವಾ? ಆದ್ರೆ ಅದ್ ಹೇಗೋ ಸಾಧ್ಯ ಆಗುತ್ತೆ. ಆ ಟುನಿನ ನೀನು ಏನು ಅಂತ ಅಂದ್ಕೊಂಡೆ? ಅವಳು ತುಂಬಾ ಬುದ್ಧಿವಂತೆ ಕಣೋ. ಅವಳ ಹೊಲದಲ್ಲಿ ಒಂದು ನೊಣ ಬರೋದಕ್ಕೂ ಕೂಡ ಅವಳು ಯಾವಾಗ್ಲೂ ಬಿಟ್ಟಿದ್ದೇ ಇಲ್ಲ. ನೀನ್ ಹೇಳಿದ್ ಕೂಡ ನಿಜಾನೇ ಅಮ್ಮ. ಟುನಿ ಚಿಕ್ಕಮ್ಮ ತುಂಬಾ ಬುದ್ಧಿವಂತೆ, ಆದ್ರೆ ಬುಜ್ಜಿ ದೊಡ್ಡ ಸೋಮಾರಿ. ನಾವು ಬುಜ್ಜಿನ ಹೇಗಾದ್ರೂ ತೋಟಕ್ಕೆ ಕಾವಲಿಗಿರೋ ತರ ಮಾಡ್ಬೇಕು. ಯಾವಾಗ್ಲೂ ಟುನಿ ಚಿಕ್ಕಮ್ಮ ಹೊಲಕ್ಕೆ ಬರದೇ ಇರುವ ಹಾಗೆ ನೋಡ್ಕೋಬೇಕು. ಹಾಗಂತ ಚಿಚುಕಾಗೆ ಚಿನ್ನಕಾಗೆ ಇಬ್ರು ಒಂದು ಪ್ಲಾನ್ ನ ಹಾಕ್ತಾ ಇದ್ರು. ಆ ಪ್ಲಾನ್ ಪ್ರಕಾರ ಒಂದಿನ ಚಿಚು ಟುನಿ ಹತ್ರ ಮಾತಾಡೋದಕ್ಕೋಸ್ಕರ ಬಂತು. ಟುನಿ, ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದೆ. ನಮ್ಮ ಊರ್ ಪಕ್ಕದಲ್ಲಿ ಒಂದು ಹಳೆ ದೇವಸ್ಥಾನ ಇದೆ ಅಂತೆ. ಆ ದೇವಸ್ಥಾನ ತುಂಬಾ ವಿಶೇಷವಾದ ದೇವಸ್ಥಾನ ಅಂತೆ. ಅಲ್ಲಿಗೆ ಹೋಗಿ ಒಂದ್ ವಾರ ಬೆಳಕ್ ಹಾಕಿ ಬೇಡ್ಕೊಂಡ್ರೆ ನಾವು ಏನ್ ಅನ್ಕೊಳ್ತೀವೋ ಅದು ನಡೆಯುತ್ತೆ ಅಂತೆ. ಅರೆ, ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ್ವಾ, ನಾಳೆಯಿಂದ ನಾನು ನೀನು ಇಬ್ರು ಆ ದೇವಸ್ಥಾನಕ್ಕೆ ಪ್ರತಿದಿನ ಹೋಗೋಣ್ವಾ?
ಆ ಖಂಡಿತ ಹೋಗೋಣ. ನನ್ ಹೊಲಕ್ಕೆ ನನ್ ಮಗ ಚಿನ್ನನ ಕಾವಲಿಗೆರೆ ಕೇಳ್ತೀನಿ. ಹೌದು, ನಿನ್ ಹೊಲಕ್ಕೆ ಯಾರ್ ಕಾವಲಿಗೆರ್ತಾರೆ? ಆ ನಿನ್ ಮಗಳು ಬುಜ್ಜಿ ಇದ್ದಾಳೆ ಅಲ್ವಾ, ಅವಳನ್ನ ಕಾವಲಿಗೆ ಇರ ಕೇಳ್ತೀಯ ನೀನು? ಆದ್ರೆ ಅವಳು ಹೊರಗಡೆ ಬರ್ತಾಳಾ? ನಿನ್ ತೋಟಕ್ಕೆ ಅವಳು ಕಾವಲಿಗೆ ಇರ್ತಾಳಾ? ಹ್ಮ್, ಹೇಗಾದ್ರೂ ಮಾಡಿ ನನ್ ಬುಜ್ಜಿನ ನನ್ ಹೊಲಕ್ಕೆ ಬರ ಕೇಳ್ತೀನಿ. ಅವಳು ಕಾವಲಿಗೆ ಇರ್ಬೇಕು ಅಲ್ವಾ? ಹಾಗಂತ ಅಂದ್ಕೊಂಡು ಟುನಿಗೂ ಬಜ್ಜಿ ಬುಜ್ಜಿ ಹತ್ರ ಹೋಗಿ ಈ ರೀತಿ ಹೇಳಿದ್ಲು. ಇಲ್ ನೋಡ್ ಬುಜ್ಜಿ, ನಾನು ನಾಳೆಯಿಂದ ಚಿಚಿ ಜೊತೆ ಸೇರಿ ನಮ್ಮ ಊರನ್ ದಾಟಿ ಇರುವ ಒಂದು ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ಬೇಕು. ನಮ್ ತೋಟದಲ್ಲಿ ಇವಾಗ ತರಕಾರಿ ಬೆಳೆದಿದೆ, ಅದಕ್ಕೆ ಯಾರಾದ್ರೂ ಕಾವಲಿಗಿರ್ಬೇಕು. ಆ ನಾಳೆಯಿಂದ ನೀನೇ ಕಾವಲಿಗಿರೋ? ಹಾ, ಏನಮ್ಮ ಹೇಳ್ತಾ ಇದೀಯಾ, ಇದೆಲ್ಲ ನಡೆಯೋ ವಿಷಯನ? ನನ್ನಿಂದ ಆಗಲ್ಲಮ್ಮ, ನನ್ನಿಂದ ಆ ಬಿಸಿಲಲ್ಲಿ ಹೋಗಿ ಕೂರಕ್ ಆಗಲ್ಲ. ನಾನು ಮನೆಯಲ್ಲೇ ಇದ್ದು ನಿದ್ದೆ ಮಾಡ್ಕೋತೀನಿ. ಏನ್ ಬುಜ್ಜಿ ಇದು ಈ ರೀತಿ ಮಾತಾಡ್ತಿದ್ಯಾ? ನಾನು ನೀನ್ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನೀನು ನಮ್ ತೋಟಕ್ಕೆ ಕೂಡ ಕಾವಲಿಗಿರಕ್ ಆಗಲ್ಲ ಅಂತ ಹೇಳ್ತಾ ಇದೀಯಾ. ನಾನ್ ನಿನಗೋಸ್ಕರ ಯೋಚನೆ ಮಾಡಿದ್ರೆ ನೀನು ನನಗೋಸ್ಕರ ಯೋಚನೆ ಮಾಡಲ್ವಾ? ಹಾಗಂತ ಟುನಿ ತುಂಬಾನು ಬೇಜಾರಿಂದ ಮಾತಾಡಿದಾಗ ಬುಜ್ಜಿನು ಸರಿ, ನಾನು ಕಾವಲಿಗಿರ್ತೀನಿ ಅಂತ ಒಪ್ಕೊಂಡ್ಲು. ಹಾಗೆ ಮರುದಿನ ತುನಿಗು ಬಚ್ಚಿ ಬುಜ್ಜಿನ ಕರ್ಕೊಂಡು ಅವಳ ಹೊಲಕ್ಕೆ ಹೋದ್ಲು. ಆವಾಗ ಹೊಲದಲ್ಲಿ ಚಿಚುಕಾಗೆ ತುನಿಗೋಸ್ಕರ ಕಾಯ್ತಾ ನಿಂತ್ಕೊಂಡಿತ್ತು. ನಾನು ಹೇಳ್ದೆ ಅಲ್ವಾ ನನ್ ಮಗಳನ್ನ ಖಂಡಿತ ಕರ್ಕೊಂಡ್ ಬರ್ತೀನಿ ಅಂತ? ತುನಿ, ಯಾವ ವಿಷಯದಲ್ಲೂ ನಿನ್ನನ್ನ ಯಾರಿಂದನೂ ಗೆಲ್ಲಕ್ಕಾಗಲ್ಲ. ನೀನು ಏನ್ ನಡೆಯಲ್ಲ ಅಂತ ಹೇಳ್ತೀವೋ ಅದನ್ನ ನಡೆಸಿ ತೋರ್ಸೋಳು. ಬುಜ್ಜಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ ಬರ್ತೀನಿ, ಬರೋ ತನಕ ಹೊಲನ ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ ಹೊಲಕ್ಕೆ ಒಂದು ನೋಣ ಕೂಡ ಬರಬಾರ್ದು, ಆ ರೀತಿ ನೀನು ಕಾವಲಿಗಿರ್ಬೇಕು. ಹಾಗಂತ ಹೇಳಿ ಟುನಿಗೂ ಬಚ್ಚಿ ಚಿಚುಕಾಗೆ ನಾ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ಲು. ಆವಾಗ ಚಿಚುಕಾಗೆ ಅವಳ ತೋಟದಲ್ಲಿ ಕಾವಲು ಕಾಯ್ತಾ ಇದ್ದ ತನ್ನ ಮಗ ಚಿನ್ನನ ನೋಡಿ ಕಣ್ ಹೊಡ್ಕೊಂಡು ಹೋದ್ಲು. ಚಿನ್ನುಗೆ ಅವನ ತಾಯಿ ಹೇಳಿದು ಏನು ಅನ್ನೋದು ಅರ್ಥ ಆಯ್ತು. ಈ ಕಡೆ ಹೊಲದಲ್ಲಿ ಕಾವಲು ಕಾಯ್ತಾ ಇದ್ದ ಬುಜ್ಜಿಗೂ ಬಚ್ಚಿ ಈ ರೀತಿ ಅಂದ್ಕೊಂಡ್ಲು. ಹ್ಮ್, ಈ ಸಮಯಕ್ಕೆ ನಾನ್ ಮನೇಲಿದ್ದಿದ್ರೆ ಚೆನ್ನಾಗಿ ಊಟ ಮಾಡಿ ಮಲ್ಗಿ ನಿದ್ದೆ ಮಾಡ್ತಿದ್ದೆ. ಆದ್ರೆ ಇವಾಗ ಈ ಬಿಸಿಲಲ್ಲಿ ನಿಂತ್ಕೊಂಡು ಒಣಗೋಗ್ತಾ ಇದ್ದೀನಿ. ನನಗ್ ಬೇರೆ ನಿದ್ದೆ ಬರ್ತಾ ಇದೆ. ಆದ್ರೆ ಅಮ್ಮ ತೋಟಕ್ಕೆ ಕಾವಲಿಗಿರ್ಬೇಕು ಅಂತ ಹೇಳಿದ್ದಾರೆ. ಏನ್ ಬುಜ್ಜಿ, ನಿನಗ್ ನಿದ್ದೆ ಬರ್ತಾ ಇದೀಯಾ? ಸರಿ, ನಿನ್ ತೋಟನ ನಾನ್ ಕಾವಲು ಕಾಯ್ತೀನಿ, ಹೋಗೋ. ಅಯ್ಯೋ, ದೇವ್ರ ತರ ಬಂದಿದೀಯ, ನಿನ್ ಮಾಡಿದ ಸಹಾಯನ ಯಾವಾಗ್ಲೂ ನಾನ್ ಮರೆಯಲ್ಲ. ಹಾಗಂತ ಬುಜ್ಜಿ ಹುಲ್ಲಿರುವ ಜಾಗ ನೋಡಿ ಹೋಗಿ ಮಲ್ಗೆ ನಿದ್ದೆ ಮಾಡಿದ್ಲು. ಆ ಅವಕಾಶನ ಬಳಸ್ಕೊಂಡ ಚಿನ್ನಕ್ಕಾಗಿ ಅವಳ ಹೊಲದಲ್ಲಿದ್ದ ಕ್ಯಾರೆಟ್ಗಳನ್ನ ಕದಿಯಕ್ಕೆ ಶುರು ಮಾಡ್ದ. ಹಾಗೆ ಕದ್ದ ಕ್ಯಾರೆಟ್ಗಳನ್ನ ಒಂದು ಬುಟ್ಟಿಯಲ್ಲಿಟ್ಕೊಂಡು ಅವನ ಹೊಲಕ್ಕೆ ಹೋದ. ಸ್ವಲ್ಪ ಸಮಯದ ನಂತರ ಬುಜ್ಜಿಗುಬ್ಬಚ್ಚಿ ನಿದ್ದೆಯಿಂದ ಎಚ್ಚರವಾದ್ಲು. ಈ ಕಡೆ ದೇವಸ್ಥಾನಕ್ಕೆ ಹೋದ ಚಿಚುಕಾಗೆ ಟುನಿಗುಬ್ಬಚ್ಚಿ ಕೂಡ ವಾಪಸ್ ಹೊಲಕ್ಕೆ ಬಂದ್ರು. ಅಮ್ಮ ನೋಡಿದ್ಯಾ, ನೀನ್ ಹೇಳಿದ ಹಾಗೆ ನಾನು ತೋಟಕ್ಕೆ ಕಾವಲಿಗಿದ್ದೆ, ಇವತ್ತು ಸ್ವಲ್ಪ ಕೂಡ ನಿದ್ದೇನೆ ಮಾಡ್ಲಿಲ್ಲ. ನೀನು ಇಷ್ಟು ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬುಜ್ಜಿ. ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಬುಜ್ಜಿನ ತುಂಬಾನು ಮೆಚ್ಕೊಳ್ತಾ ಇದ್ಲು. ಚಿನ್ನಕ್ಕಾಗಿ ಅವನು ಕದ್ಕೊಂಡು ಬಂದ ಕ್ಯಾರೆಟ್ಗಳನ್ನ ಚಿಚುಕಾಗೆ ಹತ್ರ ಕೊಟ್ಟ. ಚಿಚುಕಾಗೆ ಅದನ್ನ ಸಂತೆಗೆ ತಗೊಂಡೋಗಿ ವ್ಯಾಪಾರ ಮಾಡ್ತಿತ್ತು. ಪುನಃ ಮರುದಿನ ಕೂಡ ಟುನಿ ಚಿಚು ಇಬ್ರು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ರು. ಅಯ್ಯೋ, ಇವತ್ತು ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ಆದ್ರೆ ಏನ್ ಮಾಡೋದ್ ನಾನು? ಅರೆ ಪರವಾಗಿಲ್ಲ ಬುಜ್ಜಿ, ನೀನ್ ಹೋಗಿ ನಿದ್ದೆ ಮಾಡು. ನಾನ್ ಹೇಗೂ ಇಲ್ಲಿದ್ದೀನಲ್ವಾ, ನಾನು ನಿನ್ ತೋಟಕ್ಕೋ ಕಾವಲಿಗಿರ್ತೀನಿ. ಹಾಗಂತ ಚಿನ್ನಕ್ಕಾಗಿ ಹೇಳಿದ್ರಿಂದ ಬುಜ್ಜಿ ಹಾಯಾಗಿ ಹೋಗಿ ಮಲ್ಗಿ ನಿದ್ದೆ ಮಾಡಿದ್ಲು. ಈ ಕಡೆ ಚಿನ್ನಕ್ಕಾಗಿ ಯಾವಾಗ್ಲೂ ತರ ಕ್ಯಾರೆಟ್ಗಳನ್ನ ಕದ್ಕೊಂಡು ಆ ಕ್ಯಾರೆಟ್ನ ಅವನ ಹೊಲದಲ್ಲಿ ತಗೊಂಡು ಹೋಗಿ ಇಟ್ಟ. ಸ್ವಲ್ಪ ಸಮಯದ ನಂತರ ಬುಜ್ಜಿಗೂ ಬಚ್ಚಿ ನಿದ್ದೆಯಿಂದ ಎಚ್ಚರವಾದ್ಲು. ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಚಿಚುಕಾಗೆ ಹಾಗೂ ಟುನಿಗೂ ಬಚ್ಚಿ ಇಬ್ರು ವಾಪಸ್ ಬಂದ್ರು. ಹಾಗೆ ಸ್ವಲ್ಪ ಸಮಯನೂ ಹೋಯ್ತು. ಟುನಿಗೂ ಬಚ್ಚಿ ಅವಳ ಹೊಲನ ಸುತ್ತಾಡ್ಕೊಂಡು ಬರ್ತಾ ಇದ್ಲು. ಹಾಗೆ ಸುತ್ತಾಡ್ಕೊಂಡು ಬರ್ತಾ ಇದ್ದಾಗ ಅಲ್ಲಿ ಕೆಲವು ಕ್ಯಾರೆಟ್ಗಳು ಕಾಣೆಯಾಗಿದೆ ಅನ್ನೋದನ್ನ ಕಂಡುಹಿಡಿದ್ಲು. ಅರೆ, ಇಲ್ಲಿ ಇರ್ಬೇಕಾಗಿರೋ ಕ್ಯಾರೆಟ್ಗಳು ಕಾಣೆಯಾಗಿದೆ. ಮೊನ್ನೆ ತನಕ ಎಲ್ಲ ಸರಿಯಾಗಿತ್ತು, ಸಡನ್ ಆಗಿ ಹೇಗ್ ಕಾಣೆಯಾಯ್ತು? ಬುಜ್ಜಿ, ಕ್ಯಾರೆಟ್ಗಳು ಹೊಲದಲ್ಲಿ ತುಂಬಾ ಕಾಣೆಯಾಗಿದೆ. ನೀನು ನಿಜವಾಗ್ಲೂ ಕಾವಲು ಕಾಯ್ತಾ ಇದೀಯಾ, ಇಲ್ಲ ನಿದ್ದೆ ಮಾಡ್ತಿದ್ಯಾ? ಅಮ್ಮ, ಅದು ನಿಜ ಹೇಳ್ಬೇಕು ಅಂದ್ರೆ ನಾನು ನಿದ್ದೆ ಮಾಡ್ತಿದ್ದೆ ಅಮ್ಮ, ನಾನು ಕಾವಲು ಕಾಯ್ತಿಲ್ಲ.
ಹಾಗಂತ ಬುಜ್ಜಿ ಅವಳ ತಾಯಿ ಹತ್ರ ನಿಜ ಏನು ಅಂತ ಹೇಳಿದ್ಲು. ಅವರಿಬ್ರು ಯೋಚನೆ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋದ್ರು. ಆವಾಗ ಚೋಟುಗಿಳಿ ತುನಿ ಹತ್ರ ಬಂದು ಈ ರೀತಿ ಹೇಳಿದ್ಲು. ತುನಿ, ನಾನು ಸಂತೆಗೆ ಹೋಗಿದ್ದೆ. ಅಲ್ಲಿ ಚಿಚುಕಾಗಿ ಕ್ಯಾರೆಟ್ ವ್ಯಾಪಾರ ಮಾಡ್ತಾ ಇತ್ತು. ಆದ್ರೆ ಅದು ಅದರ ತೋಟದಲ್ಲಿ ಬೆಳೆಸ್ತಾ ಇರೋದು ಬದನೆಕಾಯಿ ಅಲ್ವಾ? ಅದಕ್ಕೆ ನನಗೆ ಅನುಮಾನ ಬಂದು ಹೇಳಕ್ ಬಂದೆ. ಹಾಗಂತ ಚೋಟುಗಿಳಿ ಹೇಳಿದಾಗ ತುನಿ ಗುಬ್ಬಚ್ಚಿಗೆ ಕೂಡ ಅನುಮಾನ ಬಂತು. ಮರುದಿನ ಬೆಳಗ್ಗೆ ತುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವರ ಹೊಲದ ಹತ್ರ ಹೋದ್ರು. ಅಲ್ಲಿಂದ ತುನಿಗುಬ್ಬಚ್ಚಿ ಚಿಚುಕಾಗೆ ಇಬ್ರು ದೇವಸ್ಥಾನಕ್ಕೆ ಹೊರಟು ಹೋದ್ರು. ತುನಿ ಹೇಳಿದ ಹಾಗೇನೆ ಬುಜ್ಜಿಗುಬ್ಬಚ್ಚಿ ನಿದ್ರೆ ಮಾಡೋ ತರ ನಾಟ್ಕಾನು ಮಾಡ್ತಿದ್ಲು. ಆ ವಿಷಯ ಗೊತ್ತಿಲ್ಲದೆ ಚಿನ್ನುಕಾಗೆ ಯಾವಾಗ್ಲೂ ತರ ಅವರ ಹೊಲದಲ್ಲಿರುವ ಕ್ಯಾರೆಟ್ಗಳನ್ನ ಮೆಲ್ಲೆ ಮೆಲ್ಲೆ ಕದೀತಾ ಬುಟ್ಟಿಯಲ್ಲಿ ಹಾಕೊಳ್ತಾ ಇದ್ದ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ ತುನಿಗುಬ್ಬಚ್ಚಿ ಸಡನ್ ಆಗಿ ವಾಪಸ್ ಹೊಲಕ್ಕೆ ಬರ್ತಿದ್ಲು. ಏನಾಯ್ತು ಟುನಿ, ಯಾಕ್ ನೀನು ವಾಪಸ್ ಹೋಗ್ತಾ ಇದೀಯಾ? ನಾನು ಪಸ್ ತಗೊಂಡ್ ಬರಕ್ಕೆ ಮರ್ತೋದೆ. ಹಾಗಂತ ಹೇಳಿ ತುಂಬಾ ಒತ್ತಾಯ ಮಾಡಿ ಚಿಚುನ ವಾಪಸ್ ಹೊಲಕ್ಕೆ ಕರ್ಕೊಂಡ್ ಬಂದ್ಲು. ಈ ಕಡೆ ನಿದ್ದೆ ಮಾಡ್ತಾ ಇರೋ ನಾಟಕ ಮಾಡಿದ ಬುಜ್ಜಿನು ಎಚ್ಚರವಾದ್ಲು. ಹಾಗೆ ಅವರಿಬ್ರು ಸೇರಿ ಚಿನ್ನು ಕಳ್ತನ ಮಾಡ್ತಾ ಇರುವಾಗ ಅವನ್ನ ಹಿಡಿದ್ರು. ಓಹೋ, ಇದಕ್ಕೇನಾ ಈ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಎಲ್ಲ ನೀವು ಹಾಕಿದ್ದು? ಇವಾಗ ಇಬ್ರು ಸಿಕ್ಕಾಕೊಂಡಿದ್ದೀರಾ? ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಅವ್ರನ್ನ ಸಿಕ್ಕಾಪಟ್ಟೆ ಹೊಡೆದು ಅವರು ಕದ್ದ ಕ್ಯಾರೆಟ್ಗಳಿಗೋಸ್ಕರ ಅವ್ರ ಹತ್ರ ಹಣನ ವಸೂಲ್ ಮಾಡಿದ್ರು.